ಪ್ರಾಪ ಮಂದಿರಿಗೂ ನಮಸ್ತೆ ಇವತ್ತಿನ ದಿವಸ ಬಂದ್ಬಿಟ್ಟು ನಾರಾಯಣ ಸ್ವಾಮಿ ಅಪ್ಪಾಜಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಬಂದ್ಬಿಟ್ಟು ಸರಕೆರಿಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿಬಿಟ್ಟು ಅವರೇ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಅಪ್ಪಾಜಿ ನಮಸ್ತೆ ಅಮ್ಮ ಇಟ್ಕೊಳ್ಳಿ ನಮಸ್ತೆ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿಬಿಟ್ಟು ನಾನು ಬಂದ್ಬಿಟ್ಟು आरटी नगर कनक नगर बरता नन के बंद आक्चुअली हार्ट प्रॉब्लम हार्ट प्रॉब्लम लिवर प्रॉब्लम नन के बीपी बीपी शुगर मत हार्ट प्रॉब्लम इतना सो नान बंद इल्ली सरकेरे आक्चुअली नन के सरकेरे ऐन गल सो नामद नम वैफ और तम बंद तुम फोर्स फस्टु नम वैफन कल्सकोटे सरकेरे सरकेरे कल्सकोटु नम वैफद प्रॉब्लम ईर का स्वेलिंग बंद बरता सो अ ಇದಾಗ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ವೈಫ್ ಹಾಸ್ಪಿಟಲ್ ಬಂದ್ರು ಇಲ್ಲ ಸಾರಿ ಸರಕೆರೆಗೆ ಬಂದ್ಮೇಲೆ ಓಕೆ ಸರಕೆರೆಗೆ ಬರಕ ಮುಂಚೆ ನಿಮಗೆ ನಂಬಿಕೆ ಇರಲಿಲ್ಲ ಫಸ್ಟ್ ಅಮ್ಮನ ಕಳಿಸ್ಕೊಟ್ಟಿದ್ರಾ ಓಕೆ ಅಪ್ಪಾಜಿ ಸೊ ಇದೆಲ್ಲ ಕ್ಯೂರ್ ಆಯ್ತು ನಮ್ಮ ವೈಫ್ ಕ್ಯೂರ್ ಆದ್ಮೇಲೆ ಮತ್ತೆ ನಮ್ಮ ವೈಫ್ ಮತ್ತೆ ನನಗೆ ಕರ್ಕೊಂಡು ಬಂದ್ರು ನನಗೆ ಕರ್ಕೊಂಡು ಬಂದ್ಮೇಲೆ ನಾನು ಟ್ರೀಟ್ಮೆಂಟ್ ತಗೊಂಡೆ ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಏನು ಹೇಳಿಲ್ಲ ನಾನೇನು ಪೇಷಂಟ್ ನನಗೆ ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಜಸ್ಟ್ ಬರ್ತಾ ಇದೆ ಹೋಗ್ತಾ ಇದೆ ನನಗೆ ಸ್ವಲ್ಪ ಕ್ಯೂರ್ ಆಗ್ತಾ ಬಂತು ಆನೆಸ್ಟ್ ಆಗಿ ಹೇಳಬೇಕಂದ್ರೆ ಕ್ಯೂರ್ ಆಗ್ತಾ ಬಂತು ಆಮೇಲೆ ಬಂದು ನಮ್ಮ ಇಲ್ಲಿ ಇಲ್ಲಿ ಸರಕೆರೆಗೆ ಬರಕ್ಕೆ ಮುಂಚೆ ನೀವು ಏನೆಲ್ಲ ಸಫರ್ ಮಾಡಿದೀರಾ ಅಪ್ಪಾಜಿ ಏನೆಲ್ಲ ಈ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದೀರಾ ಹಾರ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಶುಗರ್ ಇದೆ ಬಿಪಿ ಇದೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆಲ್ಲ ಇದಕ್ಕೆಲ್ಲ ಬಂದ್ಬಿಟ್ಟು ನೀವು ಎಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ದೀರಾ 2017 मध्यान मत सायंकाल टोटल 21 टैबलेट्स दिन के 21 ಇಲ್ಲಿಗೆ ಸರಕೆರೆಗೆ ಬಂದ ಮೇಲೆ ಎಲ್ಲ ಫುಲ್ ರೆಡ್ಯೂಸ್ ಮಾಡಿದ್ದೀನಿ ಇವಾಗ ಪರ್ ಡೇ 6 ಅಂದ್ರೆ ಬೆಳಗ್ಗೆ 2 ಮಧ್ಯಾಹ್ನ ಸಾರಿ 6 ಇಲ್ಲ 5 ಬೆಳಗ್ಗೆ 2 ಮಧ್ಯಾಹ್ನ 1 ಸಾಯಂಕಾಲ 2 ಓಕೆ 21 ಟ್ಯಾಬ್ಲೆಟ್ಸ್ ಇಂದ ಜಸ್ಟ್ ನೀವು 4 ಟ್ಯಾಬ್ಲೆಟ್ಸ್ ಗೆ ಬಂದಿದ್ದೀರಾ ಓಕೆ ಇವಾಗ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ವಾ ಅಪ್ಪಾಜಿ ಆ ಪ್ರಾಬ್ಲಮ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಏನಾದರೂ ಆಪರೇಷನ್ಸ್ ಆಗಿತ್ತಾ ಏನಾದರೂ ಏನು ಹೇಳಿದ್ರು ಡಾಕ್ಟರ್ ನನಗೆ ಬಂದ್ಬಿಟ್ಟು ಆಂಜಿಯೋಗ್ರಾಮ್ ಆಗಿದೆ ಆಮೇಲೆ ಡಾಕ್ಟರ್ ಬಂದ್ಬಿಟ್ಟು ಜೈದೇವದಲ್ಲಿ ಡಾಕ್ಟರ್ ಬಂದ್ಬಿಟ್ಟು ಇಲ್ಲ ನಿಮಗೆ ಇದ್ ಮಾಡಲೇಬೇಕು ಏನು ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಸೊ ಅಲ್ಲಿ ಬಂದ್ಬಿಟ್ಟು ಅವರು ಆಗ ನನಗೆ ಬಂದ್ಬಿಟ್ಟು 1.5 ಲಕ್ಷ ಕೇಳಿದ್ರು ಈವನ್ ನನ್ನ ಹತ್ರ ಬಿಪಿಎಲ್ ಕಾರ್ಡ್ ಇಟ್ಕೊಂಡು ನಾನು ಎಲ್ಲ ಇದು ಗವರ್ನಮೆಂಟ್ ಹಾಸ್ಪಿಟಲ್ ಹೋಗಿನೂ ನಿಮ್ಮ ಹತ್ರ ಬಿಪಿಎಲ್ ಕಾರ್ಡ್ ಇದ್ದೀನೂ 1.5 ಲಕ್ಷ ಕೇಳಿದ್ರು 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಸೊ 1.5 ಲಕ್ಷ ರೂಪಾಯಿ ನನಗೆ ಕೊಡೋ ಶಕ್ತಿ ಇರಲಿಲ್ಲ ಆಗ ಆ ಟೈಮಲ್ಲಿ ನಾನು ಏನಕ್ಕಂದ್ರೆ ಫೈನಾನ್ಸ್ ವೈಸ್ ತುಂಬ ಪ್ರಾಬ್ಲಮ್ ಅಲ್ಲಿದೆ ಆಮೇಲೆ ಬಂದು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋದ್ವಿ ಅವರು ಬಂದ್ಬಿಟ್ಟು ಹಿಂಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು ಟ್ಯಾಬ್ಲೆಟ್ಸ್ ಅದು ತುಂಬ ಕಾಸ್ಟ್ಲಿ ಅದು ಅಟ್ಲೀಸ್ಟ್ ಮಿನಿಮಮ್ ನನಗೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗೆ ಮಂತ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅದೇ ಬರ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಟ್ಯಾಬ್ಲೆಟ್ಸ್ಗೆ ಮಿನಿಮಮ್ 6,000 ರೂಪಾಯಿ ನನಗೆ ಬರ್ತಾ ಇತ್ತು ಬರೀ ಟ್ಯಾಬ್ಲೆಟ್ಗೆ ಬರೀ ಟ್ಯಾಬ್ಲೆಟ್ಸ್ಗೆ ಸೊ ನನಗೆ ಅದಾದಮೇಲೆ ಸ್ವಲ್ಪ ಇದು ಲಿವರ್ ಪ್ರಾಬ್ಲಮ್ ಆಯಿತು ಲಿವರ್ ಪ್ರಾಬ್ಲಮ್ ಆದಮೇಲೆ ಅಂಬೇಡ್ಕರ್ ಹಾಸ್ಪಿಟಲ್ಗೆ ಅದರಲ್ಲಿ ಅಡ್ಮಿಟ್ ಆದೆ ಅಲ್ಲಿ ಆಪರೇಷನ್ ಆಯಿತು ಆಪರೇಷನ್ ಆಗಿ ಅದರಲ್ಲಿ ಫುಲ್ಲು ಇದೆಲ್ಲ ಲಿವರಿಂದ ಓಕೆ ಅದೆಲ್ಲ ಆದಮೇಲೆ ಮತ್ತೆ ಚೆಸ್ಟ್ ಪೇನ್ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ಆಮೇಲೆ ಬಂದು ನನಗೆ ಇಲ್ಲಿಗೆ ಬಂದೆ ಸರಕೆರೆಗೆ ನಂಬರ್ ಲಿವರ್ ಪ್ರಾಬ್ಲಮ್ಸ್ ಗೆ ಬಂದ್ಬಿಟ್ಟು ಫಸ್ ಎಲ್ಲ ರಿಮೂವ್ ಮಾಡಿದರಲ್ವಾ ಅಪ್ಪಾಜಿ ಎಷ್ಟು ತಿಂಗಳು ಆಯ್ತು ಅದು ರಿಮೂವ್ ಮಾಡಿ ಫೆಬ್ರವರಿ ಮಾರ್ಚ್ ಈ ವರ್ಷದಲ್ಲೇ ರಿಮೂವ್ ಮಾಡಿದ್ರೂ ನಿಮಗೆ ಇವಾಗ ಪೇನ್ ರಿಲೀಫ್ ಇದೆಯಾ ಹೇಗಿದೆ
ಇಲ್ಲಿಗೆ ಬರೋದಕ್ಕೆ ಮೊದಲು ಪ್ರೈನ್ ಇತ್ತು 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 ಇಲ್ಲಿಗೆ ಬರೋದಕ್ಕೆ ಮೊದಲು ಪ್ರೈನ್ ಇತ್ತು. ಸೊ ಆಮೇಲೆ ನನಗೆ ಇಲ್ಲಿ ಸ್ಟಾಫ್ ನಿಮ್ಮ ಸ್ಟಾಫ್ ಎಲ್ಲ ಬಂದುಬಿಟ್ಟು ರೆಫರ್ ಮಾಡಿದ್ರೆ ಇನ್ನೊಮ್ಮೆ ನೀವು ಚೆಕ್ ಮಾಡಿಸಿ ಅಂದರೆ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಯ್ನಾಗಿ ಇದು ಅಂಡರ್ಲೈನ್ ಮಾಡಿ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ 40 ಡೇಸಿಂದ ನಾನು ಬರ್ತಾ ಇದ್ದೆ. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಲಾಸ್ಟಲ್ಲಿ ನಿಮ್ಮ ಸ್ಟಾಫ್ ಎಲ್ಲದೊಂದು ನನಗೆ ಇದು ಮಾಡಿದ್ರು ಇನ್ನೊಮ್ಮೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾನು ಅದಕ್ಕೆ ಇದರಲ್ಲಿ ಹೋಗಿ ಚೆಕ್ ಮಾಡಿದೆ ಎಲ್ಲ, ಅಂದರೆ ನಮ್ಮ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿದೆ. ನಾನು ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಬಂದು ನಾರ್ಮಲ್ ಬಂತು, ಎಲ್ಲ ನಾರ್ಮಲ್ ಬಂದಿದೆ. ಈಗ ಹಾರ್ಟಲ್ಲಿ ಬ್ಲಾಕೇಜಸ್ ಇದೆ ಅಂತ ಹೇಳಿದ್ರಲ್ಲ, ಎಷ್ಟು ಬ್ಲಾಕೇಜ್ ಇತ್ತು? ಮೂರು ಬ್ಲಾಕೇಜ್ ಇತ್ತು. ಇವಾಗ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಮಾಡ್ಸ್ಕೊಂಡು ಬಂದಿದೀರಲ್ವ, ಇವಾಗ ಏನ್ ಹೇಳಿದ್ದಾರೆ ಡಾಕ್ಟರ್? ಅದು ನಾರ್ಮಲ್ ಆಗಿದೆ ಅಂತ. ನಾರ್ಮಲ್ ರಿಪೋರ್ಟ್ ಬಂದಿದೆ. ಓಕೆ, ಲಿವರ್ ಪ್ರಾಬ್ಲಮ್ಸ್ ನಾರ್ಮಲ್ ಬಂದಿದೆ, ಇವಾಗ ಪೇನ್ಸ್ ಎಲ್ಲ ರಿಲೀಫ್ ಆಗಿದೆ. ಓಕೆ, ನೀವು ಇಲ್ಲಿ ಬರುವಂತ ಅಪ್ಪ ಅಮ್ಮಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಪ್ಪಾಜಿ? ಇಲ್ಲಿ ಬರುವಂತ ಅಪ್ಪ ಅಮ್ಮಗೆ ಫಸ್ಟ್ ನಾನು ಅವ್ರಿಗೆ ಫಸ್ಟು ಅಟ್ಮೋಸ್ಫಿಯರು ಒಂದು ಇಲ್ಲಿ ಇಲ್ಲಿ ಸೆರಕೇರ್ ಬಂದರೆ ಸೆರಕೇರಲ್ಲಿ ನಿಮಗೆ ಏನೂ ಖರ್ಚಿಲ್ಲ, ನೀವು ಟ್ಯಾಬ್ಲೆಟ್ ಇಲ್ಲ, ಆಪ್ರೇಷನ್ ಇಲ್ಲ, ಮೆಡಿಸನ್ ಇಲ್ಲ. ಮತ್ತೆ ಬಂದುಬಿಟ್ಟು ನಿಮಗೆ ಇಲ್ಲಿ ಅಟ್ಮೋಸ್ಫಿಯರು ಎಲ್ಲ ಬಂದು ವೆಲ್ಕಮ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಇದೆ, ನಿಮ್ಮ ಮೈಯಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮ್ ಎಲ್ಲ ಬಂದುಬಿಟ್ಟು ರೆಕ್ಟಿಫೈ ಮಾಡಿ ಕರೆಕ್ಟಾಗಿ ಅದಕ್ಕೆ ಆ ಪ್ರಾಬ್ಲಮ್ಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ನಾವು ಥೆರಪಿ ಸಿಗುತ್ತೆ. ಪರ್ಟಿಕ್ಯುಲರಾಗಿ ವಾಟರ್ ಥೆರಪಿ, ಮ್ಯಾಟ್ ಥೆರಪಿ, ಚೇರ್ ಥೆರಪಿ, ನೀವು ಯಾವುದೇ ತಗೊಳ್ಳಿ ನಿಮಗೆ ಎಲ್ಲದಕ್ಕೂ ಕರೆಕ್ಟಾಗಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಒಂದು ಮೇನ್ ಇಂಪಾರ್ಟೆಂಟು ಇವತ್ತಿನ ದಿನದಲ್ಲಿ, ನಾನೇ ಎಕ್ಸಾಂಪಲ್ಲು, ಇವತ್ತಿನ ದಿನದಲ್ಲಿ ಈಗ ನಾವೇನಾದರೂ ಹೊರಗಡೆ ನಾವು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಹಾಸ್ಪಿಟ್ಲಲ್ಲಿ ಹೋಗಿ ನಾವು ಚೆಕ್ ಮಾಡಿಸಿ ನಾವು ಟ್ರೀಟ್ಮೆಂಟ್ ತಗೊಬೇಕಂದ್ರೆ ಈವನ್ ಹಾಸ್ಪಿಟ್ಲಲ್ಲಿ ನಾನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ದೂ ನನಗೆ 1.5 ಲಕ್ಷ ಇದಾಗುತ್ತೆ, ಖರ್ಚು ಬರುತ್ತೆ ಅಂತ ಹೇಳಿದರು. ಸೊ ಅಷ್ಟು ನಾವು ಖರ್ಚು ಮಾಡೋಕ್ಕೆ ಇದಿಲ್ಲ. ಇಲ್ಲಿ ಬಂದರೆ ಸರಕೇರಿಗೆ ಬಂದರೆ ನಮಗೆ ಏನಿಲ್ಲ, ಒಂದು ಪೈಸ ಸಿಂಗಲ್ ಪೈಸ ಖರ್ಚಿಲ್ಲ, ಮೇಲಾಗಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಅಟ್ಮಾಸ್ಫಿಯರು ಎಲ್ಲ ಇದಕ್ಕಿಂತ ವಾಟರ್ ಟ್ರೀಟ್ಮೆಂಟ್ ಆಗಲಿ ನಿಮ್ಗೆ ಏನೇ ಇದ್ದಿದ್ದ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಯಾರು ಬಂದುಬಿಟ್ಟು ಇದನ್ನ ಅವಕಾಶ ತಪ್ಪಿಸ್ಕೊಬಾರ್ದು. ದಯವಿಟ್ಟು ಬಂದು ಇಲ್ಲಿ ಸೆರಕೇರಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ ಅಪ್ಪಾಜಿ, ಇವಾಗ ಬಂದ್ಬಿಟ್ಟು ಇಲ್ಲಿ ಬರುವಂತ ಅಪ್ಪ ಅಮ್ಮ ಬಂದ್ಬಿಟ್ಟು ಅವ್ರ ಪ್ರಾಬ್ಲಮ್ಸ್ ಗುಣ ಆಗಿ ಈ ಪ್ರಾಡಕ್ಟ್ ನ ಬೈ ಮಾಡ್ಕೊಳ್ತಾ ಇದಾರೆ. 60,000 ಆಗಿರ್ಲಿ, 2 ಲ್ಯಾಕ್ಸ್ ಆಗಿರ್ಲಿ, 3 ಲ್ಯಾಕ್ಸ್ ಆಗಿರ್ಲಿ, 3.5 ಆಗಿರ್ಲಿ, ಅವ್ರಿಗೆ ನಮಗ ನಮ್ಮ ಫ್ಯಾಮಿಲಿಗೆ ಅವಶ್ಯಕತೆ ಇದೆ, ನಮ್ಮ ಹಸ್ಬೆಂಡ್ಗೆ, ನಮ್ಮ ವೈಫ್ಗೆ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ನ ಬೈ ಮಾಡ್ತಾ ಇದಾರಲ್ವಾ, ಇವಾಗ ಅವ್ರ ಅಮೌಂಟ್ ಏನಾದ್ರೂ ವೇಸ್ಟ್ ಅನ್ನಿಸ್ತಾ ಇದೆಯಾ ನಿಮಗೆ? 100% ಇಲ್ಲ. ಹೇಗೆ ಹೇಳ್ತೀರಪ್ಪ? ಅದು ಹೇಗಂತ ಹೇಳಿದ್ರೆ, ಈಗ ಇಲ್ಲಿ ಏನೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಯಾರೇ ಬಂದು ಪರ್ಚೇಸ್ ಮಾಡಿದ್ರು ಫಸ್ಟು ಅವ್ರ ಫ್ಯಾಮಿಲಿ ಸೇಫ್, ಅವ್ರ ಫ್ಯಾಮಿಲಿ ತುಂಬ ಆರೋಗ್ಯವಾಗಿ ಡೆವಲಪ್ ಆಗುತ್ತೆ ಫಸ್ಟು. ಸೆಕೆಂಡ್ ಬಂದುಬಿಟ್ಟು ಅವರು ಫ್ಯಾಮಿಲಿ ಜೊತೆ ಅವ್ರ ನೈಬರ್ಸ್ ಎಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಹೊರಗಡೆ ಹೋಗಿ ಇಷ್ಟೆಲ್ಲ ಖರ್ಚು ಮಾಡಿ, ಇವಾಗ ನಾನೇ ಎಕ್ಸಾಂಪಲ್ಲು, 1.5 ಲಕ್ಷ ನನಗೆ ಇದಕ್ಕೆ ಕೇಳಿದ್ರು, ಆಪ್ರೇಷನ್ ಕೇಳಿದ್ರು, ಅದೇ 1.5 ಲಕ್ಷ ನಾನು ಇಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ನಾನು ಒಬ್ಬನಿಗೆ 1.5 ಲಕ್ಷ ಆಗುತ್ತೆ, ಒಬ್ಬನಿಗೆ ಇದಾಗುತ್ತೆ. ಆದರೆ ಇಲ್ಲಿ ಬಂದುಬಿಟ್ಟು ಹೋಲ್ ಫ್ಯಾಮಿಲಿ ಪ್ಲಸ್ ನನ್ನ ಫ್ರೆಂಡ್ ಸರ್ಕಲ್ಲು ಎಲ್ಲರಿಗೂ ಯೂಸ್ ಆಗುತ್ತೆ. ಕೆಲವೊಬ್ರು ಜಾಸ್ತಿ ಯಾರಪ್ಪ ಅಮ್ಮ ಹೇಳಲ್ಲ, ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ ಇಲ್ಲಿ ಬಂದ ಮೇಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲೇಬೇಕಂತ ಹೇಳ್ಬಿಟ್ಟು ನೀವು 40 ಡೇಸ್ ಕಂಟಿನ್ಯೂ ಬಂದಿದ್ದೀರಾ. ನಿಮಗೆ ಏನಾದ್ರೂ ಇಲ್ಲಿ ಸ್ಟಾಫ್ ಫೋರ್ಸ್ ಮಾಡಿದಾರ ಪ್ರಾಡಕ್ಟ್ ತಗೊಳಕಾಗಿ, ಮ್ಯಾನೇಜರ್ ಫೋರ್ಸ್ ಮಾಡಿದಾರ? 100% ಇಲ್ಲ, ಇಲ್ಲ, ಯಾರು ಫೋರ್ಸ್ ಮಾಡಿಲ್ಲ. ನೀವು ಬಂದು ಫಸ್ಟ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ.
ಯಾರು ಇದೇ ಪರ್ಟಕ್ ಪರ್ಟಿಕ್ಯುಲರ್ ಆಗಿ ಈ ಇದನ್ನ ಪರ್ಚೇಸ್ ಮಾಡಿ ಅದನ್ನ ಪರ್ಚೇಸ್ ಮಾಡಿ ಈ ಟ್ರೀಟ್ಮೆಂಟ್ಗೆ ಆ ಟ್ರೀಟ್ಮೆಂಟ್ಗೆ ಅಂತ ಏನಿಲ್ಲ. ಟ್ರೀಟ್ಮೆಂಟ್ ಕೊಡ್ತಾರೆ ಫ್ರೀ ಆಫ್ ಕಾಸ್ಟು, ಮತ್ತು ನಿಮಗೆ ಏನು ಇದಿದೆ ರೆಕ್ಟಿಫೈ ಮಾಡಿ, ನಮ್ಮ ಪ್ರಾಬ್ಲಮ್ ಏನಿದೆ ಬಾಡಿ ರೆಕ್ಟಿಫೈ ಮಾಡಿ ಕರೆಕ್ಟಾಗಿ ಅಡ್ವೈಸ್ ಮಾಡ್ತಾರೆ. ಯಾರು ಇದುವರೆಗೂ ನನ್ನ ಇದರಲ್ಲಿ ಬಂದುಬಿಟ್ಟು ಯಾರಿಗೂ ಯಾರು ಬಂದುಬಿಟ್ಟು ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಫೋರ್ಸ್ ಮಾಡಿಲ್ಲ ಸ್ಟಾಫಲ್ಲಿ. ಹ್ಯಾಪಿ ಥ್ಯಾಂಕ್ಸ್ ಗಿವಿಂಗ್ ಡೇ, ಹ್ಯಾಪಿ ಲೈಫ್ ಫ್ರೀ ಡಿಸೀಸಸ್. ಇಂಜೆಕ್ಷನ್ ಇಲ್ಲ, ಒಂದು ಟ್ಯಾಬ್ಲೆಟ್ ಇಲ್ಲ, ಒಂದು ಆಪರೇಷನ್ ಇಲ್ದಿರ ಜೀವನ ಮಾಡ್ಬೋದು ಅಪ್ಪ ಅಮ್ಮ. ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಸೋ ಮಚ್.